18 ವಯಸ್ಸಕ್ಕಿಂತ ಕೆಳಗಡೆ ಇರೋ ಮಕ್ಕಳು ಏನಾದರೂ ಇಂಥ ಒಂದು ಅಪರಾಧ ಮಾಡಿದ್ರೆ ಎಷ್ಟು ಹೀನವಾಗಿ ಇದ್ರೇನೂ ಕೂಡ ನಾವು ನೋಡಿದ್ದೀವಿ. ನಿರ್ಭಯದಲ್ಲಿ ಆ ಒಂದು ಮೈನರ್ನೇ ಜಾಸ್ತಿ ಹೀನಿಯಸ್ ಆ್ಯಕ್ಷನ್ಸ್ ಮಾಡಿದ್ದಾನೆ. ಅವ್ರಿಗೆ ಗೊತ್ತಿಲ್ವಾ 18 ವರ್ಷ ತನಕ ನೀವು ಲೈಸೆನ್ಸ್ ಸಿಗಲ್ಲ, ನೀವು ಕಾರು ಓಡಬಾರದು ಅಂತ ಅವ್ರಿಗೆ ಗೊತ್ತಿಲ್ವಾ? ಮತ್ತು ಅವ್ರ ಮೇಲೆ ನಾವು ಯಾಕೆ ಕ್ರಮ ತಗೊಳ್ತಾ ಇಲ್ಲ? ಒಂದು ಮೈನರ್ ಒಂದು ಜುವೆನೈಲ್ನ ನಾವು ನೋಡಿದ್ರೆ ಅದನ್ನು ನಾವು ಕಾನ್ಫ್ಲಿಕ್ಟ್ ವಿತ್ ಲಾ ಅಂತಲೇ ಹೇಳ್ತೀವಿ. ಕಾನೂನಲ್ಲಿ ಅವ್ರಿಗೆ ಒಂದು ತೊಂದರೆ ಇದೆ, ಅವರು ಕಾನೂನನ್ನ ಒಡೆದಿದ್ದಾರೆ, ಆ ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ನಾವು ಮಾತನಾಡಲ್ಲ. 8 ವಯಸ್ಸು 9 ವಯಸ್ಸು ಮಕ್ಕಳನ್ನ ನಾವು ಕಂಪ್ಯೂಟರ್ ಕೋಡಿಂಗ್ಗೆ ಕ್ವಾಲಿಫೈ ಮಾಡಿಬಿಡ್ತೀವಿ. ಯಾಕಂದರೆ ಅವ್ರದ್ದು ಬ್ರೇನ್ಸ್ ಏನಿದೆ, ಇಂಟೆಲಿಜೆನ್ಸ್ ಏನಿದೆ, ಅದು ಅಷ್ಟೊಂದು ಶಕ್ತಿ ಇದೆ. ಸೊ ಅವರು ಕಂಪ್ಯೂಟರ್ ಕೋಡಿಂಗ್ ಮಾಡಬಹುದು. ಅವರು ನಮ್ಮ ಥರ, ನಾವು ಶಾಲೆಯಲ್ಲಿ ಇರುವಾಗಲ್ಲ ನಮಗೆ ಕಂಪ್ಯೂಟರ್ ಏನಂತಲೂ ಗೊತ್ತಿರಲಿಲ್ಲ. ಅಷ್ಟು ಒಂದು ಇಂಟೆಲಿಜೆನ್ಸ್ ಇರುವಾಗ ಕಂಪ್ಯೂಟರ್ ಕೋಡಿಂಗ್ ಮಾಡಲಿಕ್ಕೆ ನಾನು ಅವ್ರಿಗೆ ಆ ಒಂದು ರೆಕಗ್ನಿಷನ್ ಕೊಡ್ತಾ ಇದ್ದೀನಿ ಅಂದರೆ ಅವರು ಒಂದು ಪ್ಲ್ಯಾನ್ಡ್ ಪ್ರೀಮೆಡಿಟೇಟೆಡ್ ಮರ್ಡರ್ ಕೂಡ ಮಾಡಬಹುದು ಅಂತ ಯಾಕೆ ನಾವು ಯೋಚನೆ ಮಾಡ್ತಾ ಇಲ್ಲ? ಯಾಕೆ ನಾವು ಅಷ್ಟೇ ಒಂದು ಪ್ರಭುತ್ವ ಕೊಡ್ತಾ ಇಲ್ಲ? ಇದು ಪುರುಷ ಪ್ರಧಾನದ ಯೋಚನೆ ಹೀಗೇನಾ? ನಾವು ಕೂಡ ಪುರುಷ ಪ್ರಧಾನ ಯೋಚನೆಯಲ್ಲಿ ಒಂದು ವಿಕ್ಟಿಮ್ ಆಗಿಬಿಟ್ಟಿದ್ದೀವ, ಅಲ್ದಿದ್ರೆ ಒಂದು ಪ್ರೊಪೋನೆಂಟ್ ಆಗಿಬಿಟ್ಟಿದ್ದೀವ? ಇದನ್ನು ನಾವು ಪ್ರಶ್ನೆ ಕೇಳಬೇಕಾಗಿರುತ್ತೆ. ಯಾಕಂದರೆ ಒಂದು ವಿಚಾರಣೆ, ಒಂದು ಯೋಚನೆ, ಒಂದು ಸಮಾಜನೇ ಇದೆ. 18 ವಯಸ್ಸಕ್ಕಿಂತ ಕೆಳಗಡೆ ಇರೋ ಮಕ್ಕಳು ಏನಾದರೂ ಇಂಥ ಒಂದು ಅಪರಾಧ ಮಾಡಿದ್ರೆ ಎಷ್ಟು ಹೀನವಾಗಿ ಇದ್ರೇನೂ ಕೂಡ ನಾವು ನೋಡಿದ್ದೀವಿ. ನಿರ್ಭಯದಲ್ಲಿ ಆ ಒಂದು ಮೈನರ್ನೇ ಜಾಸ್ತಿ ಹೀನಿಯಸ್ ಆ್ಯಕ್ಷನ್ಸ್ ಮಾಡಿದ್ದಾನೆ. ಅವ್ರನ್ನೂ ಕೂಡ ನಾವು ರಿಫಾರ್ಮ್ಗೆ ಕಲಿಸ್ಬೇಕು. ರಿಫಾರ್ಮ್ ಅಂದರೆ ಬದಲಾವಣೆ, ಆ ಒಂದು ರೆಫರ್ಮೇಷನ್ ಮಾಡಿ ಅವರು ಬದಲಾವಣೆ ಮಾಡಿ ಅವ್ರು ತಿರ್ಗಾ ಇದು ಮಾಡಲ್ಲ ಅಂತ ನಮ್ಮನಲ್ಲಿ ಒಂದು ಯೋಚನೆ. ಅದು ಒಳ್ಳೆ ಯೋಚನೆಯೇ, ಆದರೆ ನಾವು ಪರಿಶೀಲನೆ ಮಾಡಿದ್ರೆ, ಸಂಶೋಧನೆ ಮಾಡಿದ್ರೆ ರೆಸಿಡಿವಿಸಮ್ ಒಂದು ಸ್ಟಡಿ ಆಗಿದೆ. ಯಾರು ಕನ್ವಿಕ್ಷನ್ ಆಗಿ ಜೈಲ್ ಹೋಗಿ ಆಚೆ ಬರ್ತಾರೆ, ಒಂದು ರೆಫರ್ಮೇಷನ್ ಆಗಿಬಿಟ್ಟು ಆಚೆ ಬರ್ತಾರೆ, ಅವ್ರನ್ನಲ್ಲಿ ಈ ಒಂದು ಕ್ರೈಮ್ಸ್ ಮಾಡಲಿಕ್ಕೆ, ಈ ಒಂದು ಅಪರಾಧ ಮಾಡೋದು ಜಾಸ್ತಿ ಇದೆ ಅಂತ ಸಂಶೋಧನೆ ಮಾಡಿ ಅವರು, ರಿಸರ್ಚ್ ಮಾಡಿ ಅವರು ಹೇಳ್ತಾ ಇದ್ದಾರೆ. ಅಂಥ ಒಂದು ವಿಚಾರಣೆ ಇರುವಾಗ ಇವ್ರನ್ನ ನಾವು 2 ವರ್ಷ 3 ವರ್ಷ ರೆಫರ್ಮೇಷನ್ ಮಾಡಿದ ಮೇಲೆ ಆಚೆ ಬಂದು ಅವರು ಇಂಥ ಒಂದು ಅಪರಾಧ ಮಾಡಲ್ಲ ಅಂತ ಯಾರೂ ಗ್ಯಾರಂಟಿ ಕೊಡೋಕ್ಕಾಗ್ತಾ ಇಲ್ಲ. ಒಂದು. ಎರಡನೇದು, ಅಡಲ್ಟ್ ಕ್ರೈಮ್ ಮಾಡಿದ್ದಾರೆ ಅಂದರೆ ದೊಡ್ಡವರದ್ದು ಒಂದು ಅಪರಾಧ ಮಾಡಲಿಕ್ಕೆ ಸಾಧ್ಯ ಅಂದರೆ ಅಷ್ಟೊಂದು ಪನಿಷ್ಮೆಂಟು ಸಿಕ್ಕಬೇಕು. ಯಾಕಂದರೆ ನಾನು ಸೌಮ್ಯ ಸ್ಥಳದಲ್ಲಿ ಇದ್ದರೆ ಇಷ್ಟೊಂದು ದೊಡ್ಡ ಮನಸ್ಸಿರುತ್ತ ನನಗೆ ಮಾತನಾಡೋದು? ನಾವು ವಿಚಾರಣೆ ಮಾಡೋದು, ಅವರು ಇವ್ರ ಮಕ್ಕಳು ಸರ್ಕಾರ ಅವರು ಬದಲಾವಣೆ ಮಾಡಬೇಕು, ಜೈಲ್ ರೆಫರ್ಮೇಷನ್ ಆಗಬೇಕು, ಪೊಲೀಸ್ ರೆಫರ್ಮೇಷನ್ ಆಗಬೇಕು, ಜುಡಿಷರಿ ರೆಫರ್ಮೇಷನ್ ಆಗಬೇಕು. ಅದರಲ್ಲಿ ಏನು ಪ್ರಶ್ನೆನೇ ಇಲ್ಲ, ಎರಡನೇ ಮಾತಿಲ್ಲ, ಯೋಚನೆ ಇಲ್ಲ. ಸಾಕಾ? ಅದು ಆಗೋಕ್ಕೆ 40-50 ವರ್ಷ ಆಗೋ ತನಕ ನಾನಿದ್ದೀನ ನೋಡಲಿಕ್ಕೆ? ಅದು ಒಂದು ಕಡೆ ನಡ್ಕೊಂಡು ಹೋಗಲೇಬೇಕು. ಆದರೆ ಎರಡನೇದು, ಸರ್ಕಾರ ಕಡೆ ಜುವೆನೈಲ್ ಜಸ್ಟಿಸ್ ಸಿಸ್ಟಮ್ ವ್ಯವಸ್ಥೆ ಏನಿದೆ ಅವರು ಇವತ್ತು ಶುರು ಮಾಡಬೇಕು ಇಂಥ ಯೋಚನೆ ಮಾಡಲಿಕ್ಕೆ. ಒಂದು ಕೊಲೆ ಆಗಿದೆ, ಒಂದು ಮರ್ಡರ್ ಆಗಿದೆ, ಇಲ್ಲದಿದ್ದರೆ ಒಂದು ಡೆಡ್ ಬಾಡಿ ಅಲ್ಲಿ ಇದೆ ಅಂದರೆ ನನಗೆ ಬರೋದೆಲ್ಲ ಹಂಗೆ ಸುಮ್ಮನೆ ಮಾತಾಡಬಾರದು, ಪ್ರೆಸ್ಗೆ ಬಂದು ನಾನು ಮಾತು ಸ್ಟೇಟ್ಮೆಂಟ್ಸ್ ಕೊಡಬಾರದು, ಇರಲಿ ನಾವು ತನಿಖೆ ಮಾಡುವ, ಇಲ್ಲ ನಿಮ್ಮ ಪ್ರಕಾರ ಏನು? ಯಾಕಂದರೆ ಪ್ರೆಸ್ ಅವರು ಪ್ರಶ್ನೆ ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಎಷ್ಟು ಇದ್ರೂ ಆ ಪ್ರೊಫೆಷ್ನಲಿಸಮ್ನ ಮರಿಬಾರದು. ಇಲ್ಲ ರೀ, ಇನ್ನೂ ತನಿಖೆ ಆಗಬೇಕು, 2 ದಿನ ಆಗುತ್ತೆ, 4 ದಿನ ಆಗುತ್ತೆ, ಇಲ್ಲ ಇದು ಕೊಲೆ ಥರನಾ ಆತ್ಮಹತ್ಯೆ ಥರನಾ, ಎರಡೂ ಹೇಳೋಕ್ಕಾಗಲ್ಲ. ಅಲ್ಲಿನ ನಾವು ಸ್ಟಾಪ್ ಮಾಡಿದ್ರೆ ಅದಕ್ಕೆ ಕ್ರಮ ಹೇಗೆ ತಗೋಬೇಕು, ಪೊಲೀಸ್ ಅವರು ಹಾಗೆ ಕ್ರಮ ತಗೊಳ್ತಾರೆ. ಅಲ್ದಿದ್ರೆ ಕ್ಯಾಶುವಲ್ ಆಗಿ ಈ ಒಂದು ಪ್ರಭುತ್ವ ಕೇಸ್ನಲ್ಲಿ ಕ್ಯಾಶುವಲ್ ಆಗಿ ಬಿಟ್ಟುಬಿಟ್ರು. ಎರಡನೇದು, ತಂದೆ ತಾಯಿದು ಪಾತ್ರನ ಕೂಡ ನಾವು ನೋಡ್ತಾ ಇಲ್ಲ.
ಹೈದರಾಬಾದ್ನಲ್ಲಿ ಪೋಸ್ಟ್ ಕೇಸ್ ಆಗಿದೆ, ಎಲ್ಲಿ ಅವನು ಕೊಲೆ ಮಾಡಿದ್ದಾನೆ, ಮೈನರು ತಂದೆ ತಾಯಿ ಅವ್ರಿಗೆ ಆ ಒಂದು ಕಾರು ಬರ್ತ್ಡೇಗೆ ಕೊಟ್ಟಿದ್ದಾರೆ, ತಂದೆ ತಾಯಿ ಮೇಲೆ ಕ್ರಮ ಆಗಬೇಕಾ ಬೇಡವಾ ಅವ್ರಿಗೆ ಗೊತ್ತಿಲ್ವಾ? 18 ವರ್ಷ ತನಕ ನೀವು ಲೈಸೆನ್ಸ್ ಸಿಗಲ್ಲ, ನೀವು ಕಾರು ಓಡಬಾರದು ಅಂತ ಅವ್ರಿಗೆ ಗೊತ್ತಿಲ್ವಾ? ಮತ್ತು ಅವ್ರ ಮೇಲೆ ನಾವು ಯಾಕೆ ಕ್ರಮ ತಗೊಳ್ತಾ ಇಲ್ಲ? ಸೊ ಟುಡೇ ಪೇರೆಂಟ್ಸ್ ಮೇಲೆ ಕೂಡ ನಾವು ಕ್ರಮ ತಗೋಬೇಕಾಗಿರುತ್ತೆ. ಈ ಒಂದು ಕೇಸ್ನಲ್ಲಿ ನಾವು ನೋಡಿರೋದು ಅವನು ಅಷ್ಟೊಂದು ಪ್ಲ್ಯಾನ್ ಮಾಡಿದ್ದಾನೆ. ಅಷ್ಟು ಪ್ಲ್ಯಾನ್ ಮಾಡೋಕ್ಕೆ ಅವನು ಒಬ್ಬಳೇ ಇದ್ದಾನಾ? ಬೇರೆ ಯಾರಾದರೂ ಅವನಿಗೆ ಸಹಾಯ ಕೊಟ್ರ? ಇದೆಲ್ಲ ಕೇಳೋಕ್ಕೆ ನಾವು ಶರ್ಲಾಕ್ ಹೋಮ್ಸ್ ಇರೋಕ್ಕೆ ಅವಶ್ಯಕತೆ ಇಲ್ಲ. ಪೊಲೀಸ್ ಅವ್ರದ್ದು ಇದು ಮೊದಲ ಕೆಲಸ. ಇದನ್ನ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಎಲ್ಲ ಇಟ್ಕೊಂಡು ಅವ್ರು ಈ ಕೇಸ್ನ ತರಬೇಕಾಗಿರುತ್ತೆ. ಮತ್ತು ಇಲ್ಲಿಂದ ನಾವು ನಮ್ಮ ಅರ್ಲಿಯರ್ ಸ್ಪೀಕರ್ಸ್ ಮಾತಾಡಿರೋದು ಥರ ಕಾನೂನಿನಲ್ಲಿ ನಮಗೆ ಬದಲಾವಣೆ ಬರಬೇಕು. ಯಾಕಂದರೆ ನಮ್ಮ ಪುರುಷ ಪ್ರಧಾನ ಯೋಚನೆ, ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷರು ಅವ್ರದ್ದೇ ಒಂದು ಎಂಟೈಟಲ್ಮೆಂಟ್ ಅರ್ಹತೆ, ನಾನು ಕೊಲೆ ಮಾಡಬಹುದು ಮಹಿಳೆನಾ, ಮಾಡಿದ್ರೆ ಜಾಸ್ತಿ ಪ್ರಶ್ನೆ ಜಾಸ್ತಿ ಗನ್ನ ಕೇಳಲ್ಲ, ನೀವು ನಾವು ಕೂಡ ಸೋಷಲಿ ಸ್ಯಾಂಕ್ಷನ್ ಮಾಡಿಬಿಡ್ತೀವಿ ಅದನ್ನು. ಯಾಕಂದರೆ ನಮ್ಮ ಯೋಚನೆಯೂ ಜಾಸ್ತಿ ಕಂಡೀಷನಿಂಗು ಇಂಟರ್ನಲೈಸೇಷನ್ ಆಗಿರೋದು ಈ ಪುರುಷ ಪ್ರಧಾನ ಯೋಚನೆ. ಓ ಇರಬಹುದು, ಆತ್ಮಹತ್ಯೆ ಮಾಡಿರಬಹುದು. ಆತ್ಮಹತ್ಯೆ ಅಂದರೆ ಸುಮ್ಮನೆ ಬಿಡಬೇಕಾ? ಕೊಲೆ ಅಂದರೆ ಸುಮ್ಮನೆ ಬಿಡಬೇಕಾ? ಮೋಟಿವ್ ಇಲ್ಲ, ನನಗೆ ಮೋಟಿವ್ ಇಲ್ಲ. ಮೋಟಿವ್ ಸಿಕ್ಕಿದ ಮೇಲೆ ಪೊಲೀಸ್ ಅವ್ರ ಹತ್ರ ಪ್ರೂಫ್ ಇಲ್ಲ, ಫೋರೆನ್ಸಿಕ್ ಎವಿಡೆನ್ಸ್ ಇಲ್ಲ. ಸೊ ಯಾವುದೋ ಒಂದು ಕಾರಣಕ್ಕೆ ಕೂಡ ಈ ಒಂದು ಕೇಸ್ನಲ್ಲಿ ಅಪರಾಧ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಬೇರೆ ಒಂದು ಜುವೆನೈಲ್ ಆಗಿ ಶಿಕ್ಷೆ ಇಲ್ಲ, ಅದಕ್ಕಿಂತ ಜಾಸ್ತಿ. ಯಾಕಂದರೆ ಈ ಒಂದು ಕೇಸಿಂದ ಒಂದು ಎಕ್ಸಾಂಪಲ್ ಆಗಬೇಕು. ಮತ್ತು ನಮ್ಮ ಕಾನೂನು ಏನಿದೆ ಈಗ ಅದನ್ನಲ್ಲಿ ಕೂಡ ಯೋಚನೆ ಚರ್ಚೆ ಎಲ್ಲ ಮಾಡಿಬಿಟ್ಟು ಅಮೆಂಡ್ಮೆಂಟ್ಸ್ ಆಗಬೇಕು, ತಿದ್ದುಪಡಿ ಆಗಬೇಕು. ಬೇರೆ ಊರಿನಲ್ಲಿ ನಾವು ಡೆವಲಪ್ಡ್ ನೇಷನ್ಸ್ನ ನೋಡಿದ್ರೆ 14 ವಯಸ್ಸಕ್ಕಿಂತ ಮೇಲೆ ಮಕ್ಕಳು ಇಂಥ ಒಂದು ಅಡಲ್ಟ್ ಕ್ರೈಮ್ ಮಾಡಿದ್ರೆ ಅವ್ರ ಮೇಲೆ ಕ್ರಮ, ಅಡಲ್ಟ್ ಮೇಲೆ ಏನಾಗುತ್ತೆ ಅದೇ ಆಗುತ್ತೆ. ಇವತ್ತು ನಾವು ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ಯಾಕಂದರೆ ನಮ್ಮಲ್ಲಿ ಕೂಡ ಅದೇ ಒಂದು ಪ್ರಾಕ್ಟಿಸಸ್ ಆಗಿಬಿಟ್ಟಿದೆ. ಜುವೆನೈಲ್ ಅಂದರೆ ಜಸ್ಟ್ ಲೆಟ್ ಇಟ್ ಬಿ, ಅವ್ರ ಮೇಲೆ ಏನು ಕ್ರಮ ಇಲ್ಲ. ಅವ್ರಿಗೆ ಸರೌಂಡಿಂಗಿಂದ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗಿದೆ, ಸೊ ಅವ್ರನ್ನ ಬಿಟ್ಟುಬಿಡುವ. ಬಟ್ ಯಾರ ಮೇಲೆ ಈ ಒಂದು ಅಪರಾಧ ಆಗಿದೆ, ನ್ಯಾಯ ಅವ್ರಿಗೆ ಸಿಕ್ಕಬೇಕಾ ಬೇಡವಾ? ಆ ಕೇಸ್ಗೆ ಒಂದು ಕ್ಲೋಜರ್ ಆಗಬೇಕಾ ಬೇಡವಾ? ಆ ಕ್ಲೋಜರ್ ಹೆಂಗೆ ಆಗಬೇಕು? ನನಗೆ ಸಮಾಧಾನ ಕೊಟ್ಟು ಹಾಕಬೇಕಾ? ಇಲ್ಲದಿದ್ದರೆ ನನ್ನ ತಲೆಯಲ್ಲಿ ಒಂದು ನ್ಯಾಯ ಅಂತ ಒಂದು ಪದ ಇದೆ, ಆ ನ್ಯಾಯನ ನಾವು ನೋಡಬೇಕಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.